ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿರೆಲ್ಲರೂ. ನೀವು ನೋಡ್ತಾರ ಟೆಕ್ ವಿತ್ ಪುನೀತಿನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ಲಾಗಿ ನೋಡಬೇಕಾಗತ್ತೆ. ಓಕೆ, ಎಸ್ಪೆಷಲಿ ಯೂಟ್ಯೂಬರ್ಸ್, ಆಯಿತಾ ಯೂಟ್ಯೂಬರ್ಸ್, ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಫುಲ್ಲಾಗಿ ನೋಡಿ. ಓಕೆ, ಸೊ ಈ ಒಂದು ವಿಡಿಯೋ ಮಾಡ್ತಿರೋ ಕಾರಣ ಇಷ್ಟೇ. ಸೊ ಈ ಒಂದು ಟ್ರಿಕ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ನಂಗೆ ಗೊತ್ತು. ಸೊ ಆ ಒಂದು ಟ್ರಿಕ್ಸ್ನ ನಿಮಗೂ ಹೇಳಿದ್ರೆ ನೀವು ಕೂಡ ಒಂದು ಯೂಟ್ಯೂಬಲ್ಲಿ ಬೆಳಿಬೋದು ಅಂತ. ಓಕೆ, ಸೊ ನನಗೂ ಯಾವುದೇ ಒಂದು ಟ್ರಿಕ್ಸ್ ಗೊತ್ತಿದ್ದರೆ ಅದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಓಕೆ, ಸೊ ಈ ಒಂದು ಟ್ರಿಕ್ಕು ನನಗೆ ಗೊತ್ತು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಟ್ರಿಕ್ನ ನಿಮ್ಗೆ ಕೂಡ ಹೇಳ್ತಾ ಇದ್ದೀನಿ. ಸೊ ಯಾವುದು ಒಂದು ಟ್ರಿಕ್ ಅಂತಂದರೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಿಡಿಯೋ ಅಷ್ಟೊಂದು ಲೈಕ್ನ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈ ಒಂದು ಟ್ರಿಕ್ಸ್ ಬೇಕು ಅಂತಂದರೆ ನಿಮ್ಮ ಹತ್ರ ಒಂದು YT ಸ್ಟುಡಿಯೋ ಅಂತ ಆ್ಯಪ್ ಇರಬೇಕಾಗತ್ತೆ. ಸೊ ಸಿಂಪಲ್ ಏನು ಅಂತಂದರೆ, ಯಾರು ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗದ್ರೆ ಯಾರು ನೋಡ್ತಾ ಇದ್ದಾರೆ ಅಂತ. ಓಕೆ, ಸಬ್ಸ್ಕ್ರೈಬ್ ಆಗಿ ನೋಡ್ತಾಯಿರೋರು ಹಂಗೆ ನೋಡ್ತಾ ಇರಲಿ, ಸಬ್ಸ್ಕ್ರೈಬ್ ಯಾರು ಆಗದೆ ನೋಡ್ತಾ ಇದ್ದಾರೆ ನೋಡಿ, ಸೊ ಅವ್ರಿಗೆ ನಾವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಬೇಕಾಗತ್ತೆ. ಸೊ ಅಲ್ವ, ಎಷ್ಟು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ, ಎಷ್ಟು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಇದು ಗೊತ್ತಾಗಬೇಕಾದ್ರೆ ನಮ್ಮ ಹತ್ರ YT ಸ್ಟುಡಿಯೋ ಅಂತ ಆ್ಯಪ್ ಇರಬೇಕಾಗತ್ತೆ. ಸೊ ಆ ಒಂದು ಆ್ಯಪ್ ನಿಮ್ಮ ಹತ್ರ ಇಲ್ಲ ಅಂತಾರೆ, ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ, ನೀವು ಅಲ್ಲಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಆ ಒಂದು ಆ್ಯಪ್ನ ಓಪನ್ ಮಾಡ್ಕೊಂಬಿಟ್ಟು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಓಪನ್ ಮಾಡಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಕೆಳಗಡೆ ಬಂದರೆ ನಿಮಗೆ ವಾಚ್ ಟೈಮ್ ಫ್ರಾಮ್ ಸಬ್ಸ್ಕ್ರೈಬರ್ಸ್ ಅಂತ ಇರುತ್ತೆ. ಸೊ ಯಾರು ಸಬ್ಸ್ಕ್ರೈಬ್ ಆಗಿ ಎಷ್ಟು ಪರ್ಸೆಂಟ್ ಜನ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಿದ್ರೆ ಎಷ್ಟು ಪರ್ಸೆಂಟ್ ಜನ ನೋಡ್ತಾರೆ ಅಂತ, ಸೊ ಇಷ್ಟು ಪರ್ಸೆಂಟ್ ನೀವು ಹೇಳಬೇಕಾಗತ್ತೆ. ನೋಡಿದ್ಮೇಲೆ ಇಷ್ಟು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದಾರೆ, ಇಷ್ಟು ಜನ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ದಾರೆ, ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ, ಸೊ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಅವ್ರಿಗೆ ಹೇಳಬೇಕಾಗತ್ತೆ. ಆವಾಗ ಅವರು ಕೆಲವೊಂದು ಜನ ಮರ್ತಿರ್ತಾರೆ ಸಬ್ಸ್ಕ್ರೈಬ್, ನೀವು ಅವ್ರಿಗೆ ಇಷ್ಟ ಆಗಿರ್ಬೋದು, ಬಟ್ ಆದರೂ ಅವ್ರಿಗೆ ಮರ್ತೋಗಿರುತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು. ಸೊ ನೀವು ಅದನ್ನು ಅವ್ರಿಗೆ ನೆನಪಿಸ್ಬೇಕಾಗತ್ತೆ. ಸೊ ಅಂಥವ್ರು ಯಾರು ಇರ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ. ಓಕೆ, ಸೊ ಇಷ್ಟೇ ಸಿಂಪಲ್ ಟ್ರಿಕ್ಕು. ಸೊ ಈ ಒಂದು ಟ್ರಿಕ್ಸ್ನ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಾರೆ. ಓಕೆ, ಸೊ ಇನ್ನೊಂದು ಟ್ರಿಕ್ಕು ನಾನು ಅದಕ್ಕೆ ಹೇಳಿರೋದು ನಿಮಗೆ, ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡಿ. ಸೊ ಇನ್ನೊಂದು ಟ್ರಿಕ್ ನೆನಪಕ್ಕೆ ಬಂತು ಇವಾಗ. ಏನಂತಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಇನ್ನೂ ಯಾವುದಾದ್ರೂ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ವಿಡಿಯೋ ಮಾಡ್ತಾಯಿದ್ರೆ, ಸೊ ಅಲ್ಲಿ ಹೇಳಬೇಕಾಗತ್ತೆ. ಸೊ ಈ ಒಂದು ಎಕ್ಸಾಂಪಲ್, ಇವಾಗ ಇನ್ಸ್ಟಾಗ್ರಾಮ್ ಆಯಿತಾ, ನೀವು ಯೂಟ್ಯೂಬಲ್ಲಿ ಒಂದು ಯಾವುದೋ ಒಂದು ಫುಲ್ಲಾಗಿ ವಿಡಿಯೋ ಮಾಡಿರ್ತಾರೆ. ಸೊ ಅದರಲ್ಲೂ ಕೂಡ ಕೆಲವೊಂದು ಯೂಟ್ಯೂಬರ್ಸ್ ಇರ್ತಾರೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದಂತ ಯಾವ ರೀತಿ ಮಾಡೋದಂತ ನೀವು ಆಲ್ರೆಡಿ ವಿಡಿಯೋ ಮಾಡಿದ್ದೀರ, ಅಥವಾ ಇವಾಗ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದ ಅಂತಂದರೆ, ಸೊ ವಿಡಿಯೋ ಅಪ್ಲೋಡ್ ಮಾಡಿದ್ರಿ. ಅಪ್ಲೋಡ್ ಮಾಡಿದ್ಮೇಲೆ ಆಮೇಲೆ ಸೊ ನೀವು ಅಲ್ಲಿ ರೀಲ್ಸಲ್ಲಿ ಹೇಳಬೇಕಾಗುತ್ತೆ, ರೀಲ್ಸ್ ಮಾಡಿಬಿಟ್ಟು ರೀಲ್ಸಲ್ಲಿ ಹೇಳ್ಬೇಕಾಗುತ್ತೆ. ಸೊ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ಒಂದಷ್ಟು ಟ್ರಿಕ್ಸ್ ಅಂತಂದ್ಬಿಟ್ಟು ಒಂದು ಯೂಸ್ಫುಲ್ ಟ್ರಿಕ್ಸ್ನ ಹೇಳಿ, ಆಮೇಲೆ ನೀವು ಸೊ ಈ ರೀತಿ ಇನ್ನಷ್ಟು ಟಿಪ್ಸ್ಗಳಿದ್ದೀನಿ. ಸೊ ಅವುಗಳಿಂದ ನಿಮ್ಮ ಚಾನಲ್ ತುಂಬ ಗ್ರೋ ಆಗುತ್ತೆ, ತುಂಬ ಗ್ರೋ ಆಗುತ್ತೆ, ಈಸಿಯಾಗಿ ನೀವು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಏನನ್ನು ಹೇಳಬೇಕಾಗುತ್ತೆ, ಬಟ್ ನೀವು ಸುಳ್ಳು ಹೇಳೋಕ್ಕೋಗ್ಬೇಡಿ ಆಯಿತಾ, ನಾನು ಅದನ್ನೇ ಹೇಳೋದು, ಸುಳ್ಳಾಗಿ ಯಾವುದು ಹೇಳ್ಕೊಬೇಡಿ. ಸೊ ನೀವು ಯಾವ ರೀತಿ ಮಾಡಿದ್ರೆ ಅದನ್ನೇ ಹೇಳಿ ಆಯಿತಾ. ಸೊ ಇಷ್ಟೇ ಟ್ರಿಕ್ಕು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಮುಂದಿನ ಸಿಗ್ತೀನಿ ಗೈಸ್, ಅಲ್ಲಿವರೆಗೂ ಬಾಯ್, ಜೈ ಹಿಂದ್.